ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ. ನೋಡಿ, ಇವತ್ತು ನಮ್ಮ ಭತ್ತದ ಗದ್ದೆನೆಲ್ಲನ್ನು ಇವತ್ತು ಉದುರಿಸ್ತೀವಿ. ನೋಡಿ, ಇಲ್ಲಿ ಹಾಕಿದ್ದೀನಿ, ಫುಲ್ ರಾಶಿ ಹಾಕಿದ್ದೀನಿ. ಹೊಡೆದು 4 ದಿವಸ ಆಯಿತು. 4 ಡೇಸ್ ಅದನ್ನು ಹಂಗೆ ಇಡಬೇಕು. ಹಂಗೆ ಇಟ್ಟರೆ ಬೇಗ ಉದುರುತ್ತೆ, ಆಮೇಲೆ ಅನ್ನನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಒಂದು 2-3 ಡೇಸ್ ಹಿಂಗೆ ರಾಶಿ ಥರ ಮಾಡಿಡಬೇಕು, ಆಮೇಲೆ ಹೊಡಿಬೇಕು. ಇವತ್ತೆಲ್ಲ ಹೊಡಿತೀವಿ. ಸೊ ಹಳೆ ಪದ್ಧತಿಯಲ್ಲೇ ಎಲ್ಲ ಮಾಡ್ತಾಯಿದ್ದೀನಿ. ನೋಡಿ, ಗುಬ್ಬಚ್ಚಿ ಎಲ್ಲ ಫುಲ್ಲು ಬಂದು ಕೂತ್ಕೊಂಡಿದ್ದಾವೆ ಪಾಪ, ಯಾಕೆಂದರೆ ನಾನು ಫುಲ್ಲು ಗದ್ದೆ ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಎಲ್ಲೋಗಬೇಕು, ಏನಪ್ಪ ಹಿಂಗಾಗೋಯ್ತು, ಲಾಕ್ಡೌನ್ ಆಗೈತಲ್ಲ ಅಂತ. ನೋಡಿ, ಎಲ್ಲ ಬಂದು ಇಲ್ಲಿ ಮೇಲೆ ವೈರ್ ಮೇಲೆ ಕೂತ್ಕೊಂಡಿವೆ. ಯಾಕೆಂದರೆ ನೋಡಿ, ಫುಲ್ ಕಟ್ ಮಾಡಿಬಿಟ್ಟಿದ್ದೀನಿ ಗದ್ದೆನ. ನೋಡಿ, ಪೂರ್ತಿ ಕಟ್ ಮಾಡಿಬಿಟ್ಟಿದ್ದೀನಿ. ಗದ್ದೆನ ಕಟ್ ಮಾಡಿದ್ದಕ್ಕೆ ಅದಕ್ಕೆ ಇಲ್ಲೂ ಇಲ್ಲ, ಇನ್ನು ಮೇವಿಲ್ಲ. ಬಟ್ ಇದರಲ್ಲೇ ಹಾಯ್ಕೊಂಡು ತಿಂತಾಯಿದ್ದೆ. ನೋಡಿ, ಬರ್ತಾಯಿದ್ದೆ. ನೋಡಿ, ಹಾಯ್ಕೊಂಡು ನೋಡಿ, ಕೆಳಗಡೆ ತಿಂತಾಯಿದ್ದೆ. ಎಲ್ಲ ಬಂದು ನೋಡಿ, ಬಂತು, ಎಲ್ಲ ಬಂತು. ನೋಡಿ, ಬಂದು ಕೆಳಗಡೆ ಬಂದು ತಿಂತಾಯಿದ್ದೇವೆ ಎಲ್ಲ. ನೋಡಿ, ಫುಲ್ಲು ಇಲ್ಲಿ ಒಂದೊಂದು ವಾರ ತಿಂತಾವೆ ಇಲ್ಲೇ, ಯಾಕೆಂದರೆ ಅಷ್ಟೊಂದು ಉದುರಿದ್ದಾವೆ, ತುಂಬ ಉದುರಿದ್ದಾವೆ. ನೋಡಿ, ಭತ್ತ ನೋಡಿ, ತುಂಬ ಉದುರಿದ್ದಾವೆ ಭತ್ತ. ನೋಡಿ, ಸಿಕ್ಕಾಪಟ್ಟೆ ಭತ್ತ ಉದುರಿದ್ದಾವೆ. ಬಟ್ ಇವು ಆ ಪಕ್ಷಿಗಳೇ ಉದುರಿಸಿರೋದು ರೆಕ್ಕೆಯಲ್ಲಿ, ಯಾಕೆಂದರೆ ಇವನು ಕುಯ್ದು ಬಿಡ್ತಾನೆ ರೈತ ಅಂತ ಹೇಳ್ಬಿಟ್ಟು, ರೈತ ಕಳ್ಳ ಎಲ್ಲ ಎತ್ಕೊಂಡು ಹೋಗ್ಬಿಡ್ತವೆ ಮನೆಗೆ ಅಂತ ಹೇಳ್ಬಿಟ್ಟು, ಅವು ಉದುರಿಸ್ಕೊಂಬಿಟ್ಟವೆ. ಇದ್ರ ಮೇಲೆ ಕೂತ್ಕೊಳತ್ತಲ್ಲ, ಆವಾಗ ಉದುರಿಸ್ಬಿಡುತ್ತದು. ಉದುರಿಸಿ ನೋಡಿ, ಎಲ್ಲ ಇಟ್ಟಿರ್ತದೆ. ಇದಾದಮೇಲೆ 1 ವಾರ 15 ದಿವಸ ತಿಂತದಿದು. ಇದು ಪಕ್ಷಿಗಳ ಟೆಕ್ನಿಕ್, ಅದು ಗೊತ್ತದಕ್ಕೆ. ನೋಡಿ ನೋಡಿ, ಗೊತ್ತು, ಮನುಷ್ಯ ಎಲ್ಲ ಕಟ್ ಮಾಡ್ಕೊಂಡು ಹೋಗ್ತಾನಂತ. ನೋಡಿ, ಟ್ರೈನ್ ಹೋಗ್ತಾಯಿದೆ, ನಮ್ಮ ಮಾಕ್ಲಿ ದುರ್ಗದ ಬೆಟ್ಟದ ಮೇಲೆ ಟ್ರೈನ್ ಹೋಗ್ತಾಯಿದೆ. ನಾನು ಯಾವಾಗ ವಿಡಿಯೋ ಮಾಡ್ತಾಯಿದ್ರು ಟ್ರೈನ್ ಹೋಗ್ತಾ ಇರುತ್ತೆ. ಟ್ರೈನ್ ಹೋಗ್ತಾ ಇದೆ, ಫುಲ್ ರೆಡ್ ಕಲರು. ಇದು ಪಕ್ಷಿಗಳ, ಇದು ಈ ಪಕ್ಷಿಗಳಿಗೆ ಏನೋ ಒಂದು ಮಾಡ್ತೀನಿ, ಒಂದು ಐಡಿಯಾ ಮಾಡಿದ್ದೀನಿ. ಯಾಕೆಂದರೆ ಪಾಪ, ಇದು ಕಟ್ ಮಾಡಿದ್ಮೇಲೆ ಇಲ್ಲಿ ಊಟ ಸಿಕ್ಕಿಲ್ಲ ಅಂದರೆ ಎಲ್ಲೋಗ್ತವೆ ಅವು. ನಾವು ಊಟಕ್ಕೋಸ್ಕರ ಬೆಂಗ್ಳೂರಿಗೆ ಬಂದಿದ್ದೀವಿ. ಬೆಂಗಳೂರಲ್ಲಿ ಊಟ ಸಿಕ್ಕಿಲ್ಲ ಅಂತ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಊರಿಗೋಡೋದ್ಬಿಟ್ವಲ್ಲ, ಹಂಗೆ ಮತ್ತೆ ಅವೆಲ್ಲ ಇಲ್ಲಿ ಗೂಡು ಕಟ್ಕೊಂಡಿರ್ತವೆ. ಅದನ್ನು ಮತ್ತೆ ಪಾಪ ಮೊಟ್ಟೆಗಿಟ್ಟೆ ಇಟ್ಟು ಎಲ್ಲ ಮನೆ ಬಿಟ್ಟು ಹೋಗಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ. ನಾವು ಲಾಕ್ಡೌನ್ ಟೈಮಲ್ಲಿ ಬೆಂಗಳೂರು ಬಿಟ್ಟು ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟವು, ಅಷ್ಟು ಸೇಮ್ ಅದು ಹಂಗೆ. ಈಗೆಲ್ಲ ಇಲ್ಲಿ ಸಿಕ್ಕಿಲ್ಲ ಅಂದರೆ ನೆಲ್ಲು ಇನ್ನೆಲ್ಲೋ ಬೇರೆ ಕಡೆ ನೆಲ್ಲು ಹುಡ್ಕೊಂಡು ಹೋಗ್ತವೆ. ಅದಕ್ಕೋಸ್ಕರ ಅದಕ್ಕೇನಾದರೂ ಒಂದು ಐಡಿಯಾ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮ ಕೈಲಾಗಿದ್ದಷ್ಟು ನಾವು ಮಾಡೋಣ ಪ್ರಕೃತಿಗೆ. ನೋಡಿ, ನರಸಿಂಹ ಅಂತ ನಮ್ಮ ಅಭಿಮಾನಿಯವರು ದೊಡ್ಡಬಳ್ಳಾಪುರ, ನನ್ನಿಂದ ನಮ್ಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಬಂದು. ನರಸಿಂಹ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸು, ನಿಮ್ಮೆಲ್ಲರ ಕಡೆಯಿಂದ ಒಂದು ಥ್ಯಾಂಕ್ಸ್. ನಮ್ಮ ಅಭಿಮಾನಿಯಾಗಿ ಹೆಲ್ಪ್ ಮಾಡ್ತಾಯಿದ್ದಾರೆ ಎಲ್ಲ. ಬೆಳಗ್ಗೆನೇ ಫುಲ್ಲು ಮಂಜಿದೆ, ಸಿಕ್ಕಾಪಟ್ಟೆ ಮಂಜಿದೆ. ಒಳ್ಳೆ ಅದ್ಭುತವಾದ ಲೊಕೇಶನ್ ಇವತ್ತು, ಸಕ್ಕ ಚಳಿ ಇದೆ. ಏನಪ್ಪ ನಿನ್ನ ಹೆಸರು? ಅಶೋಕ. ಅಶೋಕ, ಯಾವ ಕಾಲೇಜು? ಕೊಂಗಡಿಯಪ್ಪ. ಕೊಂಗಡಿಯಪ್ಪ ಕಾಲೇಜು.
ನೋಡಿ ನಮ್ಮ ಅಭಿಮಾನಿ ಪಾಪ ಬೆಳಗ್ಗೆ ನಮಗೆ ಹೆಲ್ಪ್ ಮಾಡೋಕ್ಕೆ ಬಂದವ್ರೆ, ಕೊಂಗಾಡಿಯಪ್ಪ ಕಾಲೇಜಿಂದ ಅಶೋಕ. ಊರ ಹೆಸರೇನಾ? ವೀರಾಪುರ. ಇಲ್ಲೇ ಹತ್ರದಲ್ಲೇ ಹೋಗ್ತಾ ಹಂಗೆ ನಮ್ಮನ್ನು ನೋಡೋಕ್ಕೆ ಬಂದವನೆ ಪಾಪ. ಸ್ವಲ್ಪ ಹೊತ್ತು ಕೆಲಸ ಮಾಡಿ ಹೆಲ್ಪ್ ಮಾಡಿಬಿಟ್ಟು ಹೋಗ್ತಾವನೆ. ಹಿಂಗೆ ಮುಂಚೆ ರೈತರೆಲ್ಲರೂ ನಮ್ಮ ಹೊಲದಲ್ಲಿ ಅವರು ಅವ್ರ ಹೊಲದಲ್ಲಿ ನಾವು ಕೆಲಸ ಮಾಡಿಕೊಂಡು ಹಿಂಗೆ ಇದು ಮಾಡ್ತಾಯಿದ್ರು. ಅವಾಗ ಕೂಲಿ ಇಡ್ತಾ ಇರಲಿಲ್ಲ. ಅಲ್ಲೇನಪ್ಪೆ ನರಸಿಂಹ, ಇವಾಗ ಯಾರಿಗೆ ಯಾರಾಗಲ್ಲ, ಅವ್ರವ್ರ ದಾರಿ ಅವ್ರದ್ದು. ಹಾಂ, ಮುಂಚೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು ಇವ್ರಗಳಲ್ಲಿ ಹೊಲ, ಇವ್ರ ಹೊಲದಲ್ಲಿ ಅವರು, ಅವ್ರ ಹೊಲದಲ್ಲಿ ಇವರು, ಅದು ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಈಗ ಎಲ್ಲ ಮೈ ಭಾರಗಳಾಗ್ಬಿಟ್ಟವೆ, ಮೈ ಭಾರ. ಗೌರ್ಮೆಂಟ್ ಅವ್ರು ಫ್ರೀಯಾಗಿ ಅಕ್ಕಿ ಕೊಡೋವರೆಗೂ ಯಾರೂ ಗದ್ದೆ ಕೆಲಸ ಮಾಡೋದಿಲ್ಲ. ಗೌರ್ಮೆಂಟ್ ಅವರು ಫ್ರೀಯಾಗಿ ಅಕ್ಕಿ ನಿಲ್ಸೋಕೆ ಕೊಡೋದನ್ನು ನಿಲ್ಲಿಸ್ಬೇಕು. ಆವಾಗ ಎಲ್ಲರೂ ವ್ಯವಸಾಯಕ್ಕೆ ಬರ್ತಾರೆ, ಅಲ್ಲಿವರೆಗೂ ಬರೋಲ್ಲ. ಯಾವತ್ತೋ ಒಂದು ದಿವಸ ಈ ಫ್ರೀ ಅಕ್ಕಿ ನಿಲ್ಲಿಸ್ಬಿಟ್ರೆ ಎಲ್ಲರೂ ಗದ್ದೆ ಮಾಡ್ಕೊತಾರೆ, ಎಲ್ಲರೂ ಮೈ ಬಗ್ಸಿ ಕೆಲಸ ಮಾಡ್ತಾರೆ. ಯಾಕಂದರೆ ಹೊಟ್ಟೆ ಗಿಟ್ಟಿರಲ್ಲ. ಈ ಗೌರ್ಮೆಂಟ್ ಅವರೇ ನಮ್ಮನ್ನು ರೈತರನ್ನ ಇವರು ಎಲ್ಲರನ್ನು ಊರಲ್ಲಿರೋರನ್ನೆಲ್ಲ ಸೋಂಬೇರಿಗಳು ಮಾಡ್ತಾಯಿದ್ದಾರೆ ಅಷ್ಟೇ. ಬೆಳಗ್ಗೆಯಿಂದ ಸೊಂಟ ನೋವು, ನಾ 2 ಅವರಿಂದ ಹೊಡಿತಾ ಇದ್ದೀವಿ. ಕಷ್ಟಪಟ್ರೇ, ಇಲ್ಲಾಂದರೆ ಸುಮ್ಮನೆ ಏನೋ. ಕೈ ಕೆಸರಾದರೆ ಬಾಯಿ ಮೊಸರು. ಗೌರ್ಮೆಂಟ್ ಅವ್ರು ಫ್ರೀಯಾಗಿ ಕೊಡ್ತಾರೆ, ಕೂತ್ಕೊಂಡು ತಿಂತಾಯಿದ್ದೀರ ಕೂತ್ಕೊಂಡು ಮನೆಯಲ್ಲಿ. ಇನ್ನೋಡು ಕಷ್ಟಪಟ್ರೇ ಇಲ್ಲಿ ಗೊತ್ತಾಗೋದು, ಗದ್ದೆ ಬೆವರು ಸುರಿಸಿ ಗದ್ದೆ ಮಾಡಬೇಕು. ಹಾಂ, ಗದ್ದೆ ಮಾಡಿದ್ರೇ ಗೊತ್ತಾಗೋದು ಏನು ಕಷ್ಟ ಅಂತ. ಸುಮ್ಮನೆ ಎಲ್ಲ ವೇಸ್ಟ್ ಮಾಡ್ತೀರಾ ಹೋಟ್ಲುಗಳಲ್ಲಿ, ಅಲ್ಲೆಲ್ಲ ಮದುವೆಗಳಲ್ಲಿ ಟನ್ಗಟ್ಟಲೆ ಲಾರಿಗಟ್ಟಲೆ ವಾಪಸ್ ಹೋಗುತ್ತೆ. ಯಾರೂ ವೇಸ್ಟ್ ಮಾಡಬೇಡ್ರಿ ಅಣ್ಣನ, ದಯವಿಟ್ಟು. ನಿಮ್ಮ ಕಾಲು ನಮಸ್ಕಾರ ಮಾಡ್ತೀನಿ. ತುಂಬ ಕಷ್ಟ ಇದೆ ಬೆಳೆಯೋದು. 4 ತಿಂಗಳು ರಾತ್ರಿಗಳು ಕರೆಂಟ್ ಇರಲ್ಲ. ಕರೆಂಟ್ ಇಲ್ಲದೆ ಇರೋ ಟೈಮಲ್ಲಿ ಎಲ್ಲ ನಾವು ರಾತ್ರಿ ಆಗಲು ಕಾಯ್ಕೊಂಡು ನೀರು ಬಿಟ್ಕೊಂಡು ಬೆಳೆಸ್ತೀವಿ ಈ ಭತ್ತನ. ನೀವು ಅನ್ನ ತಟ್ಟೆಯಲ್ಲಿ ಹಂಗೆ ಎತ್ತಿ ಇಷ್ಟಿಷ್ಟು ಎತ್ತಿ ಬಿಸಾಕ್ಬಿಡ್ತೀರ. ಮುಖ್ಯವಾಗಿ ಹೆಂಗಸರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ, ಸುಮ್ಮನೆ ವೇಸ್ಟ್ ಮಾಡಿಬಿಡ್ರಿ. ಒಂದು ತುತ್ತು ಅನ್ನಕ್ಕೆ ಎಷ್ಟು ಕಷ್ಟ ಇದೆ, ತುಂಬ ಕಷ್ಟ ಆಗುತ್ತೆ. ಬರ್ತಾ ಬರ್ತಾ ತುಂಬ ಬೆಳೆಯೋರೇ ಇಲ್ಲ, ರೈತರೇ ಸಿಗಲ್ಲ ನಿಮಗೆ. ಹುಷಾರಾಗಿರಿ. ಇವತ್ತು ರೈತನ ಕಷ್ಟ ಏನು ಅಂತ ಅನ್ನೋದು ಗೊತ್ತಾಗ್ತಾ ಇದೆ ನನಗೆ. ತುಂಬ ರೈತನ ಕಷ್ಟ. ಯಾಕೆಂದರೆ ಭತ್ತ ಬೆಳೆದು ಅದು ನಾ ಏನೋ ಪೈರು ಬಿಟ್ಟು 1 ತಿಂಗಳಾದಮೇಲೆ ನಾಟಿ ಮಾಡಿ ಗದ್ದೆನ ಲೆವೆಲ್ ಮಾಡಿ ಮತ್ತು ಕಳೆ ತೆಗೆದು ನಾ ಎಷ್ಟು ಕಷ್ಟ ಇದೆ ಅಂದರೆ ಅಷ್ಟು ಕಷ್ಟ ನನಗೆ ಇವಾಗ ಗೊತ್ತಾಗ್ತಿದೆ. ಇದರಲ್ಲಿ ತುಂಬ ನಾವು ಅಂದರೆ ನನಗೆ ಚಿಕ್ಕ ವಯಸ್ಸಲ್ಲೆಲ್ಲ ಗೊತ್ತಿತ್ತು, ಬಟ್ ಆದರೂ ಈಗ ಮತ್ತೆ ಗದ್ದೆ ಮಾಡಿ ಇದರ ರೈತನ ಕಷ್ಟ ತಿಳ್ಕೊಬೇಕು ಅಂತಲೇ ನಾನು ವ್ಯವಸಾಯ ಮಾಡ್ತಾಯಿರೋದು. ಸೊ ಇದು ಎಲ್ಲರಿಗೂ ತಿಳಿಸ್ಬೇಕು ಅಂತಲೂ ಮಾಡ್ತಾಯಿದ್ದೀನಿ ನಾನು. ನಂದು 2 ಉದ್ದೇಶ ಇದೆ. ಏನು ಅಂದರೆ ರೈತನಿಗೆ ಬೆಂಬಲ ಬೆಲೆ ಸಿಗಬೇಕು. ಅದು ತುಂಬ ವರ್ಷಗಳಿಂದ ಹೋರಾಟ ನಡೀತಾನೇ ಇದೆ. ಅದು ಇನ್ನೂ ಎಲ್ಲಿವರೆಗೂ ಬಂತು ಇನ್ನೂ ಗೊತ್ತಿಲ್ಲ. ರೈತ ಕೇಳೋದು ಒಂದೇ, ನಮಗೆ ಫ್ರೀಯಾಗಿ ಅದು ಕೊಡಿ ಇದು ಕೊಡಿ ಅದು ಕೊಡಿ ಓಟ್ಗೆ ದುಡ್ಡು ಕೊಡಿ ಏನೂ ಕೇಳೋದಿಲ್ಲ ಅವನು. ನೀವು ಕೊಡ್ತೀರಲ್ಲ ಈಗೆಲ್ಲ ಅದೆಲ್ಲ ಫ್ರೀಯೇ ಫ್ರೀ ಅಂತ. ಅದೇನು ಕರೆಂಟು ಫ್ರೀ ಬೇಡ ನಮಗೆ, ಬೇಕಾದ್ರೆ ಮೀಟ್ರ್ ಬಿಲ್ ಹಾಕಿ ಕರೆಕ್ಟಾಗಿ ಕರೆಂಟ್ ಕೊಡಿ. 12 ಅವರು ಇಲ್ಲ 15 ಅವರು ರೈತರಿಗೆ ಕರೆಂಟ್ ಕೊಟ್ಟರೆ ನಾವು ಏನು ಬೇಕಾದ್ರೆ ಬೆಳ್ಕೊತೀವಿ. ಬೆಂಬಲ ಬೆಳೆ ಕೊಡಿ. ರೈತರು ಭಿಕ್ಷುಕರಲ್ಲ. ನಾವು ನಮಗೆ ಏನು ಕರೆಂಟು ನಮಗೆ ಬೆಂಬಲ ಬೆಲೆ ಸಿಕ್ಕಿದರೆ ನಾವು ಎಲ್ಲ ಮಾಡ್ಕೊತೀವಿ. ನಮ್ಗೆ ಏನು ಬೇಕೋ ಅದನ್ನ ಬೆಳ್ಕೊತೀವಿ. ನಿಮಗೆ ಎಲ್ಲ ಬೆಳೆದು ಕೊಡ್ತೀವಿ ನಾವು, ಸರಿನಾ? ಆದ್ದರಿಂದ ಈಗ ಎಷ್ಟು ಕಷ್ಟ ಆಗ್ತಾಯಿದೆ, ಒಂದು ಭತ್ತ ಬೆಳೆದು ಅದನ್ನು ಮನೆಗೆ ತಗೊಂಡು ಹೋಗೋಕ್ಕೆ ಎಷ್ಟು ಕಷ್ಟ ಇದೆ. 4 ತಿಂಗಳು ಹಗಲು ರಾತ್ರಿ ಕಾಯಬೇಕು. ಏನು ಈ ತುಂಬ ಕಾಟ ಇದೆ. ಭತ್ತ ಬಂದಮೇಲೆ ಏನೋ ನವಿಲು ಕಾಟ ಇದೆ, ಪಕ್ಷಿಗಳ ಕಾಟ, ಇಲಿಗಳ ಕಾಟ, ಹೆಗ್ಗಣಗಳ ಕಾಟ. ಇವೆಲ್ಲನೂ ತಪ್ಪಿಸ್ಕೊಂಡು ಎಲ್ಲ ಎಲ್ಲನೂ
ಕಂಟ್ರೋಲ್ ಕಂಟ್ರೋಲ್ ರಾತ್ರಿ ಆಗಲು ರಾತ್ರಿ ಕೊಡ್ತೀರಿ, 2:30 to 3 ಕರೆಂಟ್ ಕೊಡ್ತಾರೆ. ನಾನೇ ಸ್ವಂತ ರಾತ್ರಿ 2 ಎದ್ದು ನೀರು ಬಿಟ್ಟಿದ್ದೀನಿ ಗದ್ದೆಗೆ. ರಾತ್ರಿ 2 ಎದ್ದೇಳ್ತೀನಿ ನಾನು, ವಿಧಿ ಇಲ್ಲ. ತುಂಬ ಜನ ಹಾವು ಕಚ್ಚಿ ಸತ್ತೋಗಿರೋದು ರೈತರು, ಅದಕ್ಕೆ ತುಂಬ ಜನ ರಾತ್ರಿ ಹೊತ್ತು ಅಲ್ಲಿ ಜಾರಿ ಬಿದ್ದು ಇಲ್ಲಿ ಜಾರಿ ಬಿದ್ದು ಇದಾಗಿರೋದು ಅದಕ್ಕೆ. ಸೊ ಈ ನಾವು ನಮ್ಮ ಈ ಭತ್ತ ಬೆಳೆಯ ನಾವು ಬೆಳೀತಾ ಇರೋದು, ನನ್ನ ಉದ್ದೇಶ ನನ್ನ ಸ್ವಂತ ನಾನು ತಿನ್ಕೊಳ್ಳೋಕ್ಕೆ ಮಾತ್ರ ಬೆಳೀತಾ ಇದ್ದೀನಿ. ಮತ್ತು ಆರ್ಗ್ಯಾನಿಕ್ಕು ಭೂಮಿನ ಕಾಪಾಡಬೇಕು ಅಂತೇಳಿ, ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಅನ್ನೋದೊಂದು ಒಂದು ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತ ಮಾಡ್ತಾಯಿದ್ದೀನಿ ಇದು. ಮತ್ತು ಈ ಭತ್ತನ ಅಕ್ಕಿನ ವೇಸ್ಟ್ ಮಾಡ್ತೀವಿ ಇಲ್ಲಿ ಎಲ್ಲ ಮದುವೆಗಳಲ್ಲಿ ಎಲ್ಲ, ಇಲ್ಲಂದರೆ ಇಲ್ಲಿ ಫಂಕ್ಷನಲ್ಲಿ ಇಷ್ಟ ಬಂದಂಗೆ. ಯಾಕೆಂದರೆ ಡಿಪೋದಲ್ಲಿ ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಅಕ್ಕಿ ಬೆಲೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದಲ್ಲ ಒಂದು ದಿವಸ ರಾತ್ರಿ ಬೆಳಗ್ಗೆ ಹೊತ್ತಿಗೆ ನಾಳೆಯಿಂದ ಅಕ್ಕಿ ಸಿಗಲ್ಲ ಡಿಪೋದಲ್ಲಿ ನಿಮಗೆ ಅಂತ ಹೇಳ್ದಾಗಿರುತ್ತೆ ಕತೆ ಆವಾಗ. ಅದಕ್ಕೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಗದ್ದೆ ಗದ್ದೆ ಮಾಡ್ಕೊಳ್ಳಿ, ಸ್ವಲ್ಪ ಡಿಪೆಂಡೆನ್ಸ್ ಆಗಬೇಡಿ. ಯಾಕೆಂದರೆ ಎಲ್ಲ ಸರ್ಕಾರ ಮೇಲೆ ಅವ್ರು ಕೊಡ್ತಾರೆ, ಸರ್ಕಾರ ಕೊಡ್ತಾರೆ, ಸರ್ಕಾರ ಕೊಡ್ತಾರೆ, ಸರ್ಕಾರ ಕೊಡ್ತಾರೆ ಅಂದ್ಕೊಂಡಿದ್ರೆ ಒಂದು ದಿವಸ ಕೈ ಎತ್ಬಿಡುತ್ತೆ ಸರ್ಕಾರ, 100% ಕೈ ಎತ್ತಿದ್ರೆ ನೀವು ಏನೂ ಮಾಡೋಕ್ಕಾಗಲ್ಲ. KG 100 ರೂಪಾಯಿ, 150 ರೂಪಾಯಿ, 150 ರೂಪಾಯಿ ಆಗುತ್ತೆ ಅವಾಗ. ಸೊ ಅದರಿಂದ ಬೆಳೆಯೋರೇ ಇರಲ್ಲ, ಯಾರೂ ಬೆಳೀತಾ ಇಲ್ಲ ಈ ಏರಿಯಾದಲ್ಲಿ. ನನ್ನ ಪ್ರಕಾರ ಇಲ್ಲ, ನಮ್ಮ ಅರ್ಧ ತಾಲೂಕು ನಮ್ಮ ಹೋಬಳಿ ಎಲ್ಲ ಹುಡುಕಿದ್ರೂ ಗದ್ದೆ ಯಾರು ಹಾಕಿಲ್ಲ, ಯಾರು ಹಾಕಿಲ್ಲ ಅಂತ ನನಗೆ ಹೆಂಗೆ ಗೊತ್ತಾಗ್ತಾ ಇದೆ ಅಂದರೆ, ನಂದು ನೆಲ್ಲು ಹುಲ್ಲಿದೆ ನೋಡಿ, ನಿಮಗೆ ತೋರಿಸ್ತೀನಿ ಇವಾಗ, ಹುಲ್ಲು ತೋರಿಸ್ತೀನಿ ನೋಡಿ. ಈ ಹುಲ್ಲಿದೆಯಲ್ಲ, ಈ ಹುಲ್ಲಿಗೆ ಡಿಮ್ಯಾಂಡು ಎಲ್ಲೆಲ್ಲಿಂದನೋ ಬರ್ತಾಯಿದ್ದಾರೆ, ನನಗೆ ಹುಲ್ಲು ಬೇಕು, ಹುಲ್ಲು ಬೇಕು, ಹುಲ್ಲು ಬೇಕು ಅಂತ ತುಂಬ. ಈ ಹೋಬಳಿಯಿಂದ ಎಲ್ಲ ಕಡೆ ಏನಕ್ಕೆ ಅಂದರೆ, ಸತ್ತೋದ್ರೆ ಡೆಡ್ ಬಾಡಿ ಕೆಳಗಡೆ ಹಾಕೋಕ್ಕೆ ಎಲ್ಲೂ ಸಿಗ್ತಾ ಇಲ್ವಂತ ನೆಲ್ಲು. ಒಂದು, ಎರಡು, ತುಂಬ ಕಡೆ ಈ ಮಶ್ರೂಮ್ಗೆ ಇದಕ್ಕೆಲ್ಲ, ಆಮೇಲೆ ಇದು ತುಂಬ ಇದಕ್ಕೆ ಉಪಯೋಗ ಬರುತ್ತೆ ನೆಲ್ಲು. ಸೊ ಈ ಹುಲ್ಲುಗೋಸ್ಕರ ನನ್ನ ಹತ್ರ ತುಂಬ ಜನ ಬಂದು ಕೇಳ್ತಾಯಿದ್ದೆ, ನಮಗೊಂದು 2.5 ಕೊಡಿ, 2.5 ಕೊಡಿ, 3.5 ಕೊಡಿ ಅಂತ. ಸೊ ಅಷ್ಟು ನೆಲ್ಲು. ಆಮೇಲೆ ಈ ಮಾವಿನಕಾಯಿಗಳೆಲ್ಲ ಸೀಸನ್ನಲ್ಲಿ ನೀವು ಹಣ್ಣು ಮಾಡಬೇಕಾದ್ರೆ ಇದರಲ್ಲಿಡಬೇಕು, ಇದರಲ್ಲಿಟ್ಟರೆ ಬೇಗ ಹಣ್ಣಾಗುತ್ತೆ ಈ ಹೀಟ್ಗೆ. ಅದರಿಂದ ತುಂಬ ಡಿಮ್ಯಾಂಡ್ ಇದೆ ಈ ಹುಲ್ಲಿಗೆ. ನಾನು ಈ ಹುಲ್ಲನ್ನ ಮಾರೋದಿಲ್ಲ, ನಾನು ಗೋವುಗಳಿಗೆ ಫ್ರೀಯಾಗಿ ಕೊಟ್ಬಿಡ್ತೀನಿ. ಸೊ ಅಥವಾ ನಾನು ಹೇಳಿದೆ ಇಲ್ಲಪ್ಪ ನಾನು ಕೊಡೋದಿಲ್ಲ ಅಂತ. ಯಾಕೆಂದರೆ ಗೋವುಗಳಿಗೆ ಕೊಟ್ಟರೆ ಪುಣ್ಯ ಬರುತ್ತೆ, ಮನುಷ್ಯರಿಗೆ ಕೊಟ್ಟರೆ ಏನು ಬರುತ್ತೆ, ಪಾಪ ಬರುತ್ತೆ ಅಷ್ಟೇ. ಸೊ ಅದರಿಂದ ಈ ಹುಲ್ಲಿಗೋಸ್ಕರ ತುಂಬ ಡಿಮ್ಯಾಂಡ್ ಆಗಿರೋದ್ರಿಂದ ನನಗೆ ಗೊತ್ತಾಯಿತು ಯಾರೂ ಈ ಲಕ್ಕಿ ಬೆಳೀತಾ ಇಲ್ಲ, ಈ ಹೋಬಳಿಯಲ್ಲಿ ಯಾರೂ ಬೆಳೀತಾ ಇಲ್ಲ ಅನ್ನೋದು ಗೊತ್ತಾಯಿತು ನನಗೆ. ಸೊ ಅದರಿಂದ ನಾನೊಬ್ಬನು ಬೆಳೀತಾ ಇದ್ದೆ ಅನ್ನೋ ಖುಷಿನೂ ನನಗಿದೆ, ಬಟ್ ತುಂಬ ಕಷ್ಟವೂ ಇದೆ ನನಗೆ, ತುಂಬ ಕಷ್ಟ ಆಗ್ತಾಯಿದೆ ಈ ಫಸ್ಟ್ ಟೈಮ್ ಆಗಿರೋದ್ರಿಂದ. ಈಗ ನನಗೆ ಏನು ಅಂದರೆ ತುಂಬ ನೋಡಿ, ಭತ್ತ ಎಲ್ಲ ರಾತ್ರಿ ನೆನ್ನೆ ರಾತ್ರಿ ಹೊಡೆದ್ವಿ, ಈಗ ಡೇ ಟೈಮಲ್ಲಿ ಈ ಹೊಡೆಯೋಕ್ಕಾಗೋದಿಲ್ಲ. ಈ ಹೊಡೆದಾಗ ಮೈಯೆಲ್ಲ ನಾವೇ ಥರ ಫುಲ್ಲು ಇದು ಬಂದುಬಿಡುತ್ತೆ, ಬೊಬ್ಬೆ ಬೊಬ್ಬೆ ಬಂದುಬಿಡುತ್ತೆ. ಸೊ ಅಷ್ಟು ಇದಿರುತ್ತೆ ಇದು ಹುಲ್ಲು, ಡೇ ಟೈಮ್ ಮುಟ್ಕೊಳ್ಳೋಕ್ಕಾಗೋದಿಲ್ಲ, ಮೈಯೆಲ್ಲ ನಾವೇ ಆಗ್ಬಿಡ್ತದೆ, ಯಾರೂ ಬರೋದಿಲ್ಲ ಹುಡುಗರು. ಸೊ ಅದಕ್ಕೆ ನಾನೇನೋ ನಮ್ಮ ಇಬ್ಬರು ಹುಡುಗರನ್ನ ಇಟ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡಿ, ನಾನು ಫಸ್ಟ್ ಡೇ ನಾನು ಹೊಡೆದು, ಸೆಕೆಂಡ್ ಡೇನೂ ಹೊಡೆದೆ, ಸ್ವಲ್ಪ ಸೆಕೆಂಡ್ ಡೇ ಸ್ವಲ್ಪ ಸೊಂಟನವಾಯಿತು, ಅದಕ್ಕೋಸ್ಕರ ಇವತ್ತು ಲಾಸ್ಟ್ ಡೇ ಹೊಡಿತಾ ಇದ್ದೀನಿ. ಈ ನೈಟೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ಕೆಲಸ ಮಾಡಿ ಭತ್ತನೆಲ್ಲ ತೊಗೊಂಡೋಗಿ ಮನೆ ಮುಂದೆ ಹಾಕಿ ಒಣಗಿಸಿ ರೆಡಿ ಮಾಡಿ ಅದಕ್ಕೆ ಗಾಳಿಗೆ ತೂರಿ ಮೂಟೆಗೆ ಹಾಕಿ ತೊಗೊಂಡೋಗಿ ಮಿಲ್ಗೆ ಹಾಕ್ಸ್ಕೊಂಬರೋವರೆಗೂ ನಮ್ಗೆ ಅಷ್ಟು ಕಷ್ಟ ಇರುತ್ತೆ. ಹೊಸ ಅಕ್ಕಿ ಸಂಕ್ರಾಂತಿಗೆ ಹಚ್ಚಿಲ್ಲ, ಹೊಸ ಅಕ್ಕಿ ಬರಬೇಕು. ನನ್ನ ಸಂಕ್ರಾಂತಿಗೆ ಬರೀ ಕೊಯ್ಲು ಕಟ್ ಮಾಡಿದಷ್ಟೇ, ಈಗ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿ ದಯವಿಟ್ಟು ಅಕ್ಕಿನ ಯಾರೂ ವೇಸ್ಟ್ ಮಾಡಬೇಡಿ, ದಯವಿಟ್ಟು ಅನ್ನನ ವೇಸ್ಟ್ ಮಾಡಬೇಡಿ, ತುಂಬ ವ್ಯಾಲ್ಯೂಬಲ್ ಇದೆ ನಮ್ಮ. ಎಷ್ಟು ಕಷ್ಟ ಇದೆ ರೈತನೂ, ನೀವು ಅಲ್ಲಿ ಕೂತ್ಕೊಂಡು ಅನ್ನ ಬಿಸಾಕ್ಬಿಡ್ತೀರಾ? ನಾನು 3-4 ತಿಂಗಳಿಂದ ರಾತ್ರಿ ಆಗಲು ಇದರಿಂದ ಕಾಯ್ತಾ ಇದ್ದೀನಿ. ನಾ ಎಷ್ಟೋ ರೈತರ ಕಷ್ಟ ಇರುತ್ತೆ ಅದರ ಅನ್ನ ಹಿಂದೆ. ನೀವು ವೇಸ್ಟ್ ಮಾಡ್ತಿರಲ್ಲ, ಆ ವೇಸ್ಟ್ ಮಾಡೋ ಆ ಅನ್ನದ ಒಂದು ತುತ್ತು ಅನ್ನೋದು ಹಿಂದೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಶ್ರಮ ಇರುತ್ತೆ ಅನ್ನೋದು ಒಂದ್ಸಲ ಯೋಚನೆ ಮಾಡಿ. ನೀವು ರೈತನಿಗೆ ಏನು ಕೊಟ್ಟರೂ ಸಾಲದು, ಅವನಿಗೆ ನಾವು ಋಣ ತೀರ್ಸೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಡೈಲಿ ಅವ್ನು ನೆನೆಸ್ಕೊಂಡು ತಿನ್ನಬೇಕು, ಮುದ್ದೆ ತಿನ್ನೋಕ್ಕೆ ಮುಂಚೆ ಒಂದು ಅನ್ನ ನಾವು ಬಾಯಿಗೆ ಇಟ್ಕೋಬೇಕಾರೆ ರೈತನ ನೆನೆಸ್ಕೋಬೇಕು. ಸುಮ್ಮನೆ ಎಲ್ಲ ಎಲ್ಲ ಈ ಓಟ್ಗೋಸ್ಕರ ರೈತ ದೇವ ಭವ ರೈತರದ್ದು ಇದು ಅದು ಇದು ಅಂತಾರೆ, ಸುಮ್ಮನೆ ಎಲ್ಲ ಎಲ್ಲರಿಗೂ ಒಂದು ರೆವಲ್ಯೂಷನ್ ಬರಬೇಕು, ರೈತರನ್ನ ಕಾಪಾಡ್ಕೋಬೇಕು ಅಂತ ಒಂದು ಎಲ್ಲರಲ್ಲೂ ಒಂದು ಇದಿರಬೇಕು ಅಷ್ಟೇ. ಓಕೆ, ಯಾಕೆಂದರೆ ನಿಂತು ಹೊಡೆದು ಹೊಡೆದು ಸೊಂಟನ ಆಯ್ತಾ ಇದೆ, ಅದಕ್ಕೋಸ್ಕರ ಕೂತಿದ್ದೀನಿ. ಇವತ್ತು ರಾತ್ರಿ 9 ಗಂಟೆ ಆಗಿರಬೇಕು, 9:10 ಇವತ್ತು ಮುಗಿಸ್ಬಿಡ್ತೀವಿ, 12 ಗಂಟೆ ಆದರೂ
ಹನ್ನೆರಡು ಗಂಟೆ ಒಳಗಡೆ ಮುಗಿಸ್ಬಿಡ್ತೀವಿ ಇವತ್ತು. ಇದು ಮೂರನೇ ದಿವಸ ಇವತ್ತು ನೋಡಿ ರೈತರ ಕಷ್ಟ ಎಷ್ಟು ಇದೆ ಅಂತ. ನೀವು ಬೆಂಗಳೂರಲ್ಲಿ ಅನ್ನ ವೇಸ್ಟ್ ಮಾಡ್ತಾರೆ ಮದುವೆಗಳಲ್ಲಿ ಅಲ್ಲಿ ಇಲ್ಲಿ, ದಯವಿಟ್ಟು ಅನ್ನ ವೇಸ್ಟ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ನಮ್ದು ಅಷ್ಟೇ. ಈ ವಿಡಿಯೋ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ಅನ್ನ ವೇಸ್ಟ್ ಮಾಡಬೇಡಿ, ಇಷ್ಟು ಕಷ್ಟ ಇದೆ ರೈತಂದು. ಮೂರು ತಿಂಗಳು ನಾಲ್ಕು ತಿಂಗಳು ಕಷ್ಟಪಡಬೇಕು, ರಾತ್ರಿ ಆಗಲು ಅನ್ನ ಅನ್ನಕ್ಕೆ ಸುಮ್ಮನೆ ಆಗಲ್ಲ, ರಾತ್ರಿ ಆಗಲು ನೀರು ಬಿಡಬೇಕು, ಕಾಯಬೇಕು ನೋಡಿ, ಇಷ್ಟು ಕಷ್ಟ ಇದೆ. ಬಟ್ ಇದೆಲ್ಲ ಮಿಷಿನರಿ ಬಂದಿದೆ, ನಾನು ಅರ್ಧ ಎಕರೆ ಕಾಲು ಎಕರೆ ಹಾಕಿದ್ರೆ ಮಿಷಿನ್ ಬರೋಲ್ಲ. ಅವ್ರ ಮಿಷಿನ್ ಅವ್ರಿಗೆ ಏನಿದ್ರು ಜಾಸ್ತಿ ಒಂದು ಮೂರು ನಾಲ್ಕು ಎಕರೆ ಇರಬೇಕು, ಇದ್ದರೆ ಬರ್ತದೆ, ಇಲ್ಲಾಂದರೆ ಬರೋದಿಲ್ಲ ಅವರು. ಸೊ ಅದರಿಂದ ಸ್ವಲ್ಪ ಮಾಡಿದ್ರೆ ನಂಗೆ ನಾವೇ ಕೆಲಸ ಮಾಡಿಕೊಂಡು ನಾವೇ ಹೊಡ್ಕೋಬೇಕು, ಹಿಂಗೆ ಜನರನ್ನ ಇಟ್ಕೊಂಡು ಹುಡುಗನ ಇಟ್ಕೊಂಡು ಹೊಡ್ಕೋಬೇಕು. ಇಲ್ಲಾಂದರೆ ಅರ್ಧ ಎಕರೆಗೆ ಬರೋದಿಲ್ಲ ಮಿಷಿನ್. ಬಂದ್ರೂ ನಮ್ಮ ಭತ್ತ ಮಾರ್ದು ಎಷ್ಟು ಅಷ್ಟು ದುಡ್ಡು ಕೇಳ್ತಾರೆ. ಸೊ ಅದರಿಂದ ನಾವೇ ಸ್ವಲ್ಪ ಡೈಲಿ ಹೊಡ್ಕೊತಾ ಇದ್ದೀವಿ. ಸೊ ಹಿಂಗೆ ಇದು ಫುಲ್ ನವೇ ಆಗುತ್ತೆ, ಡೇ ಟೈಮಲ್ಲಿ ಹೊಡೋಕ್ಕಾಗಲ್ಲ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ರಾತ್ರಿ ಹೊತ್ತು ಇದು ಇದನ್ನು ಕಟ್ ಮಾ ಏನು ಹೊಡೆಯಕ್ಕೆ ಹೋಗ್ತಾಯಿದ್ವಿ ನಮ್ಮೂರಲ್ಲಿ. ಏನಂದರೆ ಇದು ಮಾಡಿದಾಗ ಇದು ಹೊಡೆದಾಗೆಲ್ಲ ಮನೆಯಲ್ಲಿ ಅವಾಗ ಚಿತ್ರಾನ್ನ ಮಾಡೋರು ಕಂಪಲ್ಸರಿ ಚಿತ್ರಾನ್ನ ಕೊಡ್ತಾಯಿದ್ರು. ಚಿತ್ರಾನ್ನ ತಿನ್ನೋಕ್ಕಾದರೂ ಹೋಗಿ ಹೊಡಿಕೊಂಬರ್ತಾಯಿದ್ವಿ ಫ್ರೀಯಾಗಿ, ಹೋಗಿ ಹೊಡೆದ್ರೆ ಚಿತ್ರಾನ್ನ ಅವತ್ತು ಗ್ಯಾರಂಟಿ. ನೋಡಿ ಈ ಥರ ಮದುವೆ ಆಗುತ್ತೆ, ಫುಲ್ಲು ನವೇ ಆಗುತ್ತೆ ಸ್ಟೈಕಿ ಕೈಯೆಲ್ಲ. ಓಕೆ, ಇವತ್ತಿಗೆ ಎಲ್ಲ ಆಯಿತು, ಎಲ್ಲ ಭತ್ತ ಎಲ್ಲ ಎತ್ಕೊಂಡೋಗಿ ಮನೆ ಹತ್ರ ಆಗ್ತಾಯಿದ್ದೀವಿ ನೈಟು ಇವತ್ತು. ಓಕೆ, ಸೊ ಎಷ್ಟು ಕಷ್ಟ ಇದೆ ರೈತರಿಗೆ ಅನ್ನೋದು ನನಗೆ ಇವಾಗ ಅರಿವಾಯಿತು. ಸುಮ್ಮನೆ ಅನ್ನ ವೇಸ್ಟ್ ಮಾಡ್ತಾಯಿದ್ವಿ, ಅನ್ನ ವೇಸ್ಟ್ ಮಾಡಬಾರ್ದು ಒಂದೊಂದು ತುತ್ತು ಅನ್ನೋದು ಇವಾಗ ನನಗೆ ಗೊತ್ತಾಯಿತು. ಬಟ್ ನಾನು ಮುಂಚೆಯಿಂದ ನನಗೆ ಅನ್ನದ ಬೆಲೆ ತುಂಬ ನನಗೆ ಗೊತ್ತಿರೋ ವಿಷಯನೇ. ಆದರೆ ಈ ವಿಡಿಯೋ ಮಾಡ್ತಾರೆ ಇದೆಲ್ಲ ನಿಮಗೋಸ್ಕರ. ಯಾರೂ ಅನ್ನನ ವೇಸ್ಟ್ ಮಾಡಬೇಡಿ ದಯವಿಟ್ಟು. ರೈತ ಎಷ್ಟು ಕಷ್ಟಪಡ್ತಾನೆ, ರಾತ್ರಿ ಆಗಲು ಕಷ್ಟಪಟ್ಟು ಈ ಅನ್ನನ ನಿಮಗೆ ಕಳಿಸ್ಕೊಡ್ತಾನೆ. ಸೊ ಅದರಿಂದ ಯಾರು ದಯವಿಟ್ಟು ಅನ್ನ ವೇಸ್ಟ್ ಮಾಡಬೇಡಿ, ಇದು ನನ್ನ ರಿಕ್ವೆಸ್ಟ್. ಶರಣ, ಯಾರ್ದ ಟೋಪಿ? ಹರೀಶು ನಾನಿ, ಮಿಸ್ಟರ್ ಶರಣ್, ನಮ್ಮ ಶಿಷ್ಯ ಶರಣ್ ಒಳ್ಳೆ ಹುಡುಗ, ಎಸ್ ಎಲ್ ಸಿ ಓದ್ತಾಯಿದ್ದಾನೆ, ಚೆನ್ನಾಗಿ ಓದ್ತಾಯಿದ್ದಾನೆ. ಶಾಲೆ ಬಿಟ್ಬಿಟ್ಟಿದೆ, ಮತ್ತೆ ಶಾಲೆಗೆ ಕಳಿಸ್ತಾ ಇದ್ದೀವಿ ಅವನ್ನ. ಬರಲ್ಲ ಸರ್, ಎರಡು ಇನ್ನೊಂದು ಟ್ರೈನ್ ಬರುತ್ತೆ, ಈಗ ಹೋಯ್ತು ಒಂದು ಟ್ರೈನು, ಇನ್ನೊಂದು ಟ್ರೈನ್ ಬರ್ತಾ ಇದ್ದೆ ನೋಡ್ರಿ. ಇನ್ನು ಬಂತು
ಸರ್ ಏನು ಗೊತ್ತಾ? ಹಾಂ ನೋಡಿ, ಎಲ್ಲ ಇವೆಲ್ಲ ಮೊಳಕೆ ಬಂದಿರೋದು ನೋಡಿ, ಹಿಂಗೆಲ್ಲ ಭತ್ತ ತುಂಬ ಇದೆ ಇದರಲ್ಲಿ. ಇವೆಲ್ಲ ಏನು ಮಾಡ್ತೀನಿ, ಪಕ್ಷಿಗಳು ಗುಬ್ಬಚ್ಚಿ ಬರ್ತಾರೆ, ಆ ಗುಬ್ಬಚ್ಚಿಗಳಿಗೆ ಮರ ಕಟ್ತೀನಿ. ಇಲ್ಲ ಈಗೆಲ್ಲ ಗದ್ದೆ ಎಲ್ಲ ಕೊಯ್ದುಬಿಟ್ಟವಲ್ಲ, ಇಲ್ಲಾಂದ್ರೆ ಬಂದು ಹುಡುಕಾಡ್ತಾ ಇರ್ತಾರೆ. ಪಾಪ ಏನೋ ಊಟಕ್ಕೆ ಊಟ ಇಲ್ಲ, ಅದಕ್ಕೆ ಗದ್ದೆ ಇರೋವಾಗ ಊಟ ಇತ್ತು, ಏನೋ ಈಗ ಲಾಕ್ಡೌನ್ ಆದಂಗೆ ಆಗೋಗಿದೆ ಅದಕ್ಕೆ. ಅದರಿಂದ ಈಗ ಇದನ್ನು ಆ ಮರ ಕಟ್ಬಿಟ್ರೆ ಸೊ ಇನ್ನೊಂದು ವಾರ 15 ದಿವಸ ಬಂದು ತಿನ್ಕೊಂಡೇ ಇರ್ತೈತೆ ಏನೋ. ಬಟ್ ಯಾಕಂದ್ರೆ ನಾನು ಗುಬ್ಬಚ್ಚಿನ ನೋಡಿರಲಿಲ್ಲ, ಈಗ ಈ ಏರಿಯಾದಲ್ಲಿ ಇದೆ ಪಾಪ, ಗೂಡು ಕಟ್ಕೊಂಡಿರ್ತಾವಲ್ಲ ಸೊ ಅದಕ್ಕೋಸ್ಕರ ನೋಡಿ, ಇದನ್ನು ಅಲ್ಲಿ ಮರ ಕಟ್ಬಿಟ್ರೆ ಎಲ್ಲ ಬಂದು ತಿನ್ಕೊಂಡು ಹೋಗ್ತವೆ. ಅದಕ್ಕೋಸ್ಕರ ನೋಡಿ, ನಾನು ಬಂದು ಹುಡುಕಾಡ್ತಾ ಇರ್ತೇವೆ. ಬಿಟ್ಟು ಇದೆ ಸಾವಿರಾರು ಬರೋದು, ಆಗಲೇ ಕಮ್ಮಿ ಆಗ್ಬಿಟ್ಟಿದೆ ನೋಡಿ. ಸೊ ಅದರಿಂದ ಈ ಥರ ಕಟ್ಬಿಟ್ಟು ಮರ ಕಟ್ತೀನಿ ಈಗ. ಓಕೆನಾ? ಪಕ್ಷಿಗಳೆಲ್ಲ ಒಂದು ತಿಂಗಳಿಂದ ಒಳ್ಳೆ ಪ್ಯಾಲೇಸಲ್ಲಿ ಮದುವೆ ಹೋದ್ರೆ ಹೆಂಗೋ ಹಂಗೆ ನೋಡಿ, ಪ್ಯಾಲೇಸಲ್ಲಿ ನಾವು ಮದುವೆ ಊಟಕ್ಕೆ ಹೋದ್ರೆ ಹೆಂಗಿರ್ತಾರೆ, ಹಂಗೆ ತಿಂತಾಯಿದ್ವು ಹಕ್ಕಿಗಳೆಲ್ಲ. ಪಾಪ 4 ದಿವಸದಿಂದ ಉಸಿರಿಲ್ಲ ಅದಕ್ಕೆ ಏನೋ, 4 ಡೇಸಿಂದ ಉಸಿರೇ ಬರ್ತಾ ಇದೆ ನೋಡಿ, ಎಲ್ಲೂ ಇಲ್ಲ ಕಾಣಿಸ್ತಾ ಇಲ್ಲ. ಯಾಕಂದರೆ ಎಲ್ಲ ಇಲ್ಲೆಲ್ಲ ಖಾಲಿ ಮಾಡಿಬಿಟ್ವಲ್ಲ, ಎಲ್ಲ ಕೊಯ್ದಾಕ್ಬಿಟ್ವಿ, ಅದಕ್ಕೆ ಸಿಗ್ತಾ ಇಲ್ಲ. ಈಗ ಅವಕ್ಕೋಸ್ಕರ ಸೈಡ್ಗೆ ಎತ್ತಿಟ್ಟಿದ್ದೀನಿ ನೋಡಿ, ಎಲ್ಲ ಸೈಡ್ಗೆ ಎತ್ತಿಟ್ಟಿದ್ದೀನಿ. ಪಾಪ ಎಲ್ಲ ಎಲ್ಲ ಹತ್ರ ಹತ್ರ ಮಾಡಿ ಎಲ್ಲ ಗೂಡು ಕಟ್ಕೊಂಡಿರ್ತವೆ ಅವೆಲ್ಲ. ಮತ್ತು ಗೂಡು ಬಿಟ್ಟು ಊಟಕ್ಕೋಸ್ಕರ ಹುಡ್ಕೊಂಡು ಹೋಗ್ಬೇಕಲ್ಲ ಬೇರೆ ಕಡೆ, ನಾವು ಹೋಗಿಲ್ವ ಕರೋನಾ ಟೈಮಲ್ಲಿ, ಊರು ಬಿಟ್ಟು ಹೋದವರು ಎಲ್ಲರೂ. ಇಲ್ಲಿ ಊಟ ಸಿಕ್ಕಿದ್ರೆ ಅಲ್ಲಿ ಬೆಂಗ್ಳೂರಲ್ಲಿ ಊಟ ಸಿಗುತ್ತೆ ಅಂತ ಬಂದ್ವಿ, ಬೆಂಗಳೂರಲ್ಲಿ ಆಯಿತು, ಬೆಂಗಳೂರಲ್ಲಿ ಕರೋನಾ ಬಂತು ಬೇರೆ ಊರಿಗೆ ಹೋದ್ವಿ. ಹಂಗೆ ಅವು ಎಲ್ಲೋ ಕಡೆ ಬೇರೆ ಕಡೆ ಹೋಗ್ಬೇಕು. ಅದರಿಂದ ಈಗ ಅವಕ್ಕೋಸ್ಕರ ಮೇಲೆ ಇಲ್ಲಿ ಕಟ್ಟಿದ್ರೆ ಬಂದು ತಿನ್ಕೊಂಡು ಹೋಗ್ತವೆ. ನಮ್ಮದ್ರಲ್ಲಿ ಒಂದು 5-6 ಮೂಟೆ ತಿಂದ್ಬಿಟ್ಟವೆ ಆಲ್ರೆಡಿ, ಹೇಳಿದಲ್ಲಿ ತಿಂತವೆ. ಪಾಪ ಮತ್ತೆ ಇನ್ನು ಎಲ್ಲಿ ಹೋಗೋದವು, ಹುಡುಕಾಡ್ತಾ ಇರ್ತದೆ. ನಮಗೆ ಲಾಕ್ಡೌನಲ್ಲಿ ಯಾರನ್ನ ಕೊಟ್ರಲ್ಲ, ಕಿತ್ ಕಿತ್ ಕೂಡ ಕಾಯ್ತಾ ಇದ್ದವಲ್ಲ, ಹಂಗೆ ಕಾಯ್ತಾ ಇರ್ತವೆ ಅದು. ಪಾಪ ಆಯಿತು, ಇನ್ನೊಂದು ಕಟ್ತೀನಿ. ಈಗ ಮೇಲೆ ಕಟ್ಬೇಕು, ಕೆಳಗಡೆ ಕಟ್ಟರೆ ಜನ ಇರ್ತಾರೆ ಅಂತ ಬರಲ್ಲ ಅವು. ಅದಕ್ಕೋಸ್ಕರ ಈಗ ಕಾಕ್ ಕಟ್ತಾ ಇದ್ದೀನಿ, ನೋಡೋಣ ಎಷ್ಟು ತಿಂತಾವೆ ಎಷ್ಟು ಕಡೆ ಖಾಲಿ ಆಗುತ್ತೆ ಒಟ್ಟಲ್ಲಿ ನೋಡ್ಬೇಕು. ಖಾಲಿ ಆಗುತ್ತೆ ಎಲ್ಲರೂ ಬೆಂಗಳೂರಲ್ಲಿರೋರು ಎಲ್ಲರೂ. ಪಾಪ ಈ ಪಕ್ಷಿಗಳಿಗೆ ಏನಾದರೂ ಇಕ್ಕಿರಿ, ಪಾಪ ಬೇಸಿಗೆಯಲ್ಲಿ ಏನೂ ಸಿಗಲ್ಲ. ಅದಕ್ಕೆ ನೀರು ಮೈನ್, ನೀರು ಇಡ್ರಿ ಸ್ವಲ್ಪ, ಏನಾದ್ರು ನುಚ್ಚಕ್ಕಿ ಅದು ಇದು ಸ್ವಲ್ಪ ಇಟ್ಟರೆ ಅವು ಪಾಪ ಅದ್ರ ಹೆಂಗೋ ಜೀವನ ನಡ್ಕೊಂಡು ಹೋಗ್ತವೆ. ಈಗ ದಯವಿಟ್ಟು ನೀರು ನಮಗಿಲ್ಲ, ಇಲ್ಲೇ ಪಕ್ಕದಲ್ಲಿ ಕೆರೆ ಇದೆ, ನೀರಿಗೇನು ತೊಂದರೆ ಇಲ್ಲ, ಈ ವರ್ಷ ಸಖತ್ತಾಗಿರ್ತದೆ ನೀರು. ಸೊ ಅದರಿಂದ ಒಂದು ಸ್ಟೆಪ್ ಹೋಗ್ಬಿಟ್ಟಿದೆ ಇದು. ಸೊ ಯಾಕಂದರೆ ನಾನು ಗದ್ದೆ ಹಾಕಿದ್ದಕ್ಕೆ ನೋಡಿ ಅಪ್ಪ, ನಾನು ಹೇಳ್ತೀನಿ, ರೈತನು ಭತ್ತ ಬೆಳೆದ್ರೆ ಅವನೊಬ್ಬನೇ ತಿನ್ನಲ್ಲ ಏನೋ. ಇಲ್ಲಿ ಪಕ್ಷಿಗಳು ತಿಂತವೆ, ಗುಬ್ಬಚ್ಚಿ ತಿಂತವೆ, ನವಿಲು ತಿಂತವೆ, ಮತ್ತು ಹೆಗ್ಣಗಳು ತಿಂತವೆ, ಇಲಿಗಳು ತಿಂತವೆ, ಎಲ್ಲ ತಿಂದಾದಮೇಲೆ ರೈತನ ಮನೆಗೆ ಬರುತ್ತೆ. ರೈತನ ಅಲ್ಲಿಂದ ಅಲ್ಲಿ ಎಲ್ಲಾಗಿ ಎಲ್ಲೋಗಿ ಮಿಲ್ಲಿಗೆ ಹೋಗಿ ಮಿಲ್ಲಲ್ಲಿ ಸ್ವಲ್ಪ ಫಿಲ್ಟ್ರಾಗಿ ಎಲ್ಲೋಗಿ ಇಲ್ಲೋಗಿ ಬೆಂಗ್ಳೂರಿಗೆ ಬರೋದು. ಓಕೆ, ನನಗೆ ನೋಡಿ ಇದು 3/4 ಎಕರೆ ಹಾಕಿದ್ದೀನಿ,
ಎಷ್ಟು ಬರುತ್ತೋ ಗೊತ್ತಿಲ್ಲ, ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ನೋಡೋಣ ನಿಮಗೆಲ್ಲ ತಿಳಿಸ್ತೀನಿ ಯಾವಾಗ ಎಷ್ಟಾಗುತ್ತೆ ಏನು ಅಂತ. ಈಗ ಸದ್ಯಕ್ಕೆ ಬನ್ನಿ, ಇನ್ನೊಂದು ಮರಕ್ಕೆ ಒಂದಲ್ಲ ಒಂದು ಎರಡು ಮೂರು ಮರ ಕಟ್ಟಬೇಕು, ಇದು ಇಟ್ಕೊಂಡು ಹೋಗೋಣ. ಅಂದರೆ ಎಲ್ಲರೂ ಬೇಸಿಗೆಯಲ್ಲಿ ಸ್ವಲ್ಪ ಅಕ್ಕಿ ಪಕ್ಷಿಗಳಿಗೆ ಬೆಂಗಳೂರಲ್ಲಿ ಮುಂದೆಲ್ಲಿ ಕೂತ್ಕೊಂತಾವಿಲ್ಲಿ ಕೂತ್ಕೊಂಡು ತಿನ್ಕೊಂಡು ಹೋಗ್ಬಿಡ್ತಾವೆ ಅಷ್ಟೇ. ಏನೋ ನಮ್ಮಲ್ಲಿ ಒಂದು ತುಂಬ ಅನ್ನ ವೇಸ್ಟ್ ಮಾಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಮದುವೆಗಳು. ನಾನು ಯಾವ ಮದುವೆಗಳು ಅಂದರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಹೋಗ್ತೀನಲ್ಲ ಮದುವೆಗಳಿಗೆ, ಲಾಸ್ಟ್ ಮದುವೆ ಮುಗಿದ ಮೇಲೆ ನಾನು ಬರೋವಾಗ ನೋಡ್ತೀನಿ ಹಿಂದೆಗಡೆ ದೊಡ್ಡದು ಒಂದು ಆಟೋ ಇರುತ್ತೆ ಟಾಟಾ ಎ ಸಿ, ಅದ್ರ ತುಂಬ ಬರೀ ಅನ್ನ ಇರ್ತದೆ, ಎಲ್ಲರೂ ಬಿಟ್ಬಿಡ್ತೀರಿ ಅನ್ನ. ನಾನು ನೋಡಿ ನಾನು ನೋಡಿ ಎಷ್ಟು ಹಿಂಗಾಗಿದೆ ಕೈಗಳು, ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ಒಂದು ಮುಕ್ಕಾಲು ಎಕರೆ ಗದ್ದೆ ಮಾಡೋಕ್ಕೆ ಅಷ್ಟು ಕಷ್ಟಪಡ್ತಾ ಇದ್ದೀವಿ. ಅಷ್ಟು ಕಷ್ಟ ಇದೆ ರೈತನಿಗೆ, ಆ ರೈತನ ಆ ಕಷ್ಟ ಆದರೂ ನೋಡಿ ನೀವು. ನಾನು ಏನಕ್ಕೆ ಈ ಥರ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದರೆ ನಿಮಗೆಲ್ಲರಿಗೂ ತೋರ್ಸೋಕ್ಕೆ ಅಷ್ಟೇ, ಇಲ್ಲ ನಾನು ಸುಮ್ಮನೆ ಏನೋ ಪೋಸ್ ಇಡಬೇಕಂದ್ರೆ ವೇಸ್ಟ್ ಮಾಡಬೇಡಿ ದಯವಿಟ್ಟು ಅನ್ನನ. ಅನ್ನ ವೇಸ್ಟ್ ಮಾಡ್ತಾ ಇರೋದಕ್ಕೋಸ್ಕರ ನಾನು ಈ ವಿಡಿಯೋ ಹಾಕ್ತಾಯಿದ್ದೀನಿ. ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, 3 ತಿಂಗಳಿಂದ ರಾತ್ರಿ ಆಗಲೂ ನೀರು ಕಟ್ಟಿದ್ದೀನಿ, ನೈಟು 2 ಗಂಟೆ ಕರೆಂಟ್ ಬರುತ್ತೆ, 2 ಗಂಟೆಗೆ ಎದ್ದು ನೀರು ಆನ್ ಮಾಡಿ ಅಷ್ಟು ಕಷ್ಟಪಟ್ಟು ಎಲ್ಲ ಮಾಡಿ. ಇದು ಏನೋ ಎಲ್ಲರ ಕಾಟ, ಏನು ಇಲಿಗಳ ಕಾಟ, ಹೆಗ್ಣಿಗಳ ಕಾಟ, ಹಾವುಗಳ ಕಾಟ, ಹಾವೆಲ್ಲ ಹೊಡಿತದೆ, ಜರೆ ಪೋತ ಹೊಡಿತದೆ ಗದ್ದೆನ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಕಷ್ಟಪಟ್ಟು ಬೆಳೆದು ಎತ್ಕೊಂಬರೋದಕ್ಕೆ 4.5 ತಿಂಗಳಾಗುತ್ತೆ ಭತ್ತನ. ಆ ಭತ್ತನ ತಂದು ಮಿಲ್ಗೆ ಹಾಕಿ ಎಲ್ಲ ನೀವು ಬೆಂಗಳೂರು ಬರೋದಕ್ಕೆ ತುಂಬ ದೊಡ್ಡ ಪ್ರೋಸೆಸ್ ಇದು. ಅದಕ್ಕೆ ದಯವಿಟ್ಟು ಯಾರು ಅನ್ನನ ವೇಸ್ಟ್ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಅನ್ನನ ನೀರನ್ನ ಕರೆಂಟ್ನ ಇದನ್ನು ಪೋಲ್ ಮಾಡಿಬಿಟ್ರೆ ನಮ್ಗೆ ಸಿಗೋಲ್ಲ. ನಮ್ಮ ಪೀಳಿಗೆಗೆ ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಏನಾದರೂ ಉಳಿಸ್ಕೊಟ್ಬಿಟ್ಟು ಹೋಗೋಣ. ಈ ಭೂಮಿನ ಕಾಪಾಡಬೇಕು, ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ನಿಮಗೆ. ಏನು ಯೋಚನೆ ಮಾಡ್ತಾ ಇಲ್ಲ, ಈಗ ದುಡ್ಡಿದೆ ಮಜಾ ಮಾಡ್ತಾಯಿದೆ ಎಲ್ಲ ಆರಾಮಾಗಿ ತಿರುಗಾಡ್ತಾ ಇದ್ದೀವಿ. ಸೊ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರಲಿ ಎಲ್ಲರಿಗೂ ಅನ್ನೋದು ನನ್ನ ರಿಕ್ವೆಸ್ಟು. ಮಕ್ಕಳಿಗೆ ಈಗಲಿಂದ ಹೇಳಿ ಅನ್ನ ವೇಸ್ಟ್ ಮಾಡಬಾರ್ದು, ಒಂದೊಂದು ತುತ್ತಿಗೂ ತುಂಬ ಕಷ್ಟ ಇದೆ. ನಮ್ಮ ವಿಡಿಯೋಗಳು ತೋರಿಸ್ಬೇಕು ಎಷ್ಟು ಕಷ್ಟಪಡ್ತಾರೆ ನೋಡಿ, ಅನ್ನ ವೇಸ್ಟ್ ಮಾಡ್ತಾಯಿದೀಯ ನೀವು ನೋಡ್ರಿ ಎಷ್ಟು ಕಷ್ಟಪಡ್ತಾರೆ ರೈತ ಅಂತ. ಅವ್ರಿಗೆ ವಿಡಿಯೋ ತೋರಿಸ್ಬಿಟ್ರೆ ಮಕ್ಕಳಿಗೆ ಅವರು ವೇಸ್ಟ್ ಮಾಡೋದಿಲ್ಲ, 100% ಒಂದು ತುತ್ತು ವೇಸ್ಟ್ ಮಾಡಲ್ಲ. ಸೊ ಅದರಿಂದ ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಒಂಚೂರು ಅಗ್ರಿಕಲ್ಚರ್ ಬಗ್ಗೆ ಎಲ್ಲರಿಗೂ ತಿಳಿಸಿ, ಒಂಚೂರು ವೀಡಿಯೋಗಳೆಲ್ಲ ಹಾಕಿ ತೋರಿಸಿ, ಬರೀ ಓದಲ್ಲ, ಒಂಚೂರು ಅಗ್ರಿಕಲ್ಚರ್ ಬಗ್ಗೆ ವಿಡಿಯೋಗಳ ಬಗ್ಗೆ ಅವ್ರಿಗೆ ಮಕ್ಕಳಿಗೆಲ್ಲ ತೋರಿಸಿ ಅಂತ ಹೇಳ್ಬಿಟ್ಟು ನಿಮ್ಗೆ ನಾನು ರಿಕ್ವೆಸ್ಟ್ ಅಷ್ಟೇ. ಥ್ಯಾಂಕ್ ಯು, ನಮಸ್ಕಾರ.